किरण राज निर्देशन ट्रिपल सेवन चार्ली सिनिमा कड़े वर्ष रिलीज आगी भर्जरी सक्सेस कंडितु श्वानता जोते नटिसी नट रक्षा शेट्टी गेद्दरु पैन इंडिया मटदलू कूड़ा ई सिनिमा प्रेक्षकर मुंदे बंदितु बॉक्स ऑफिस नल्ली सक्सेस कूड़ा कंडितु मात्रवल्ल हलवु प्रशस्तिगळन्न कूड़ा ई सिनिमा गेद्दुकोंडिदे अत्युत्तम कन्नड सिनिमा विभागदल्ली ट्रिपल सेवन चार्ली चित्रक्के राष्ट्र प्रशस्ति कूड़ा सिक्कित्तु साकष्टु जन ई सिनिमा सीक्वेल बरबेकु एंदिद्रु आदरे इंतहदोंदु प्रयत्नक्के रक्षा शेट्टि हिंदेटन्न हाकिद्रु ಅದಕ್ಕೆ ಕಾರಣ ಏನು ಎಂದು ಇದೀಗ ರಕ್ಷಿಶ ಟಿಬಿಚ್ಚಿಟ್ಟಿದ್ದಾರೆ ಆರನೇ ಇನ್ನೋವೇಟಿವ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಭಾಗಿಯಾಗಿದ್ದ ರಕ್ಷಿಶೆಟ್ಟಿ ಈ ಬಗ್ಗೆ ಮಾತನಾಡುತ್ತಾರೆ ಟ್ರಿಪಲ್ ಸೆವೆನ್ ಚಾರ್ಲಿ ನನ್ನ ಕರಿಯರ್ನಲ್ಲೇ ಬಹಳ ಸ್ಪೆಷಲ್ ಸಿನಿಮಾ ಮನುಷ್ಯರ ಜೊತೆ ನಟನೆ ಮಾಡಬಹುದು ಯಾಕಂದ್ರೆ ನಿಜ ಜೀವನದಲ್ಲಿ ಮಾಡ್ತಾ ಇರ್ತೀವಿ ಸಿನಿಮಾ ಮಾತ್ರವಲ್ಲ ನಿಜ ಜೀವನದಲ್ಲೂ ಕೂಡ ಆಕ್ಟ್ ಮಾಡ್ತೀವಿ ಆದರೆ ಚಾರ್ಲಿ ಜೊತೆ ನಟಿಸೋದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ 120 ದಿನ ಚಿತ್ರೀಕರಣ ಪ್ರತಿ ಬಾರಿ 40 ಟೇಕ್ ಪ್ರತಿ ಬಾರಿಯೂ ಚೆನ್ನಾಗಿ ಮಾಡಬೇಕಿತ್ತು ಯಾಕಂದ್ರೆ ಚಾರ್ಲಿ ಯಾವಾಗ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅದು ಬಹಳ ಕಷ್ಟಕರವಾದ ಕೆಲಸವಾಗಿತ್ತು ಎಂದು ತಿಳಿಸುತ್ತಾರೆ ರಕ್ಷಿ ಶೆಟ್ಟಿ ಅಭಿನಯದ ಕನ್ನಡದ ಫ್ಯಾಂಟಸಿ ಅಡ್ವೆಂಚರ್ ಕಾಮಿಡಿ ಸಿನಿಮಾ ಅವನಿ ಶ್ರೀಮನ್ನಾರಾಯಣ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ನಿರ್ದೇಶಕ ಸಚಿನ್ ರವಿಗೆ ಇದೀಗ ಬಾಲಿವುಡ್ನಿಂದ ಕರೆ ಬಂದಿದೆ ಸಚಿನ್ ಸದ್ಯ ಮುಂಬೈನಲ್ಲಿ ನೆಲೆಸಿದ್ದು ಅವರು ಶಾಹಿದ್ ಕಪೂರ್ ನಟನೆಯ ದೊಡ್ಡ ಸಿನಿಮಾವನ್ನ ನಿರ್ದೇಶಿಸುತ್ತಿದ್ದಾರೆ ಎನ್ನಲಾಗಿದೆ ಈ ಕುರಿತು ಸಚಿನ್ ರವಿ ಅವರೇ ಸ್ಪಷ್ಟಪಡಿಸಿದ್ದು ನಾನು ಕಳೆದ ವರ್ಷದಿಂದ ಈ ಯೋಜನೆಗಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ ಪ್ರೊಡಕ್ಷನ್ ಹೌಸ್ ಮತ್ತು ನಟನೆಯೊಂದಿಗೆ ನಿರಂತರ ಮಾತುಕತೆಯನ್ನ ನಡೆಸುತ್ತಿದ್ದೇನೆ ಅದಾಗ್ಯೂ ಅಧಿಕೃತ ಘೋಷಣೆಯಾಗುವವರೆಗೆ ನಾನು ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದು ಅವರು ಸಿನಿಮಾ ಎಕ್ಸ್ಪ್ರೆಸ್ಗೆ ತಿಳಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸುತ್ತಾರೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಾಗಿನಿಂದಲೂ ಡ್ರೋನ್ ಪ್ರತಾಪ್ ಟಾರ್ಗೆಟ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ಗೆ ಡೋಂಗಿ ಎಂದು ಸ್ನೇಹಿತ್ ಗೌಡ ಕೂಡ ಹೇಳಿದರು ಡ್ರೋನ್ ಬಗ್ಗೆ ಪ್ರತಾಪ್ ಮುಂದೆ ಹಾಗೂ ಬೆನ್ನ ಹಿಂದೆ ಕೆಲ ಸ್ಪರ್ಧಿಗಳು ಈಯಾಳಿಸಿ ಹಂಗಿಸಿ ಮಾತನಾಡುತ್ತಿದ್ದಾರೆ ಪದೇ ಪದೇ ಬುಲ್ಲಿ ಆಗ್ತಿರೋದ್ರಿಂದ ಡ್ರೋನ್ ಪ್ರತಾಪ್ ಕಣ್ಣೀರಿಟ್ಟಿದ್ದಾರೆ ಬಾತ್ರೂಮ್ ಒಳಗೆ ಹೋಗಿ ಗಳಗಳನೆ ಅತ್ತು ಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗೆ ವೈಯಕ್ತಿಕ ತೇಜೋಪದೆ ಬೇಡ ಇಲ್ಲಿ ಏನಾಗುತ್ತೆ ಅದರ ಬಗ್ಗೆ ಮಾತನಾಡಿ ಹೊರಗಿನದ್ದು ಮಾತನಾಡಿದರೆ ಅದನ್ನು ಸಮರ್ಥಿಸಿಕೊಳ್ಳೋಕೆ ಇಲ್ಲಿ ಅವರಿಗೆ ದಾರಿ ಇಲ್ಲ ಎಂದು ತುಕಾಲಿ ಸಂತು ಹಾಗೂ ವರ್ತೂರ್ ಸಂತೋಷ್ ಅವರಿಗೆ ಪ್ರಥಮ್ ತಿಳಿಸಿದರು ಆದರೂ ಕೂಡ ಡ್ರೋನ್ ಪ್ರತಾಪ್ ಹಿಂದೆ ಮುಂದೆ ತುಕಾಲಿ ಸಂತು ಹೀಯಾಳಿಸೋದನ್ನು ಆಡಿಕೊಳ್ಳೋದನ್ನು ನಗುವುದು ಕಮ್ಮಿ ಮಾಡಿಲ್ಲ ಡ್ರೋನ್ ಪ್ರತಾಪ್ ತುಂಬಾ ಬೇಸರ ಮಾಡಿಕೊಂಡಿದ್ದಾರೆ ಇನ್ಮೇಲೆ ಕಾಲಿಳಿಯುವುದು ಬೇಡ ನಾವೆಲ್ಲ ತುಂಬಾ ಟಾರ್ಗೆಟ್ ಮಾಡಿದ್ದೀವಿ ಇನ್ನೂ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಏನಾಗಿದೆಯೋ ಆಗಿದೆ ಇನ್ಮುಂದೆ ಫ್ರೆಂಡ್ಶಿಪ್ ಹ್ಯಾಂಡ್ನ ಎಕ್ಸ್ಟೆಂಡ್ ಮಾಡೋಣ ಎಂದು ಎಲ್ಲರಿಗೂ ಸ್ನೇಹಿತ್ ಕೂಡ ಹಾಗೂ ನಮ್ರತ ಗೌಡ ತಿಳಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಮೊದಲನೇ ವಾರ ಸಮರ್ಥರು ಹಾಗೂ ಅಸಮರ್ಥರ ನಡುವಿನ ತಿಕ್ಕಾಟವೇ ಹೈಲೈಟ್ ಆಗಿತ್ತು ಸಂಕಷ್ಟದಲ್ಲಿದ್ದರೂ ಕೂಡ ನಿಯಮ ಪಾಲಿಸುವಲ್ಲಿ ಟಾಸ್ಕ್ನಲ್ಲಿ ಭಾಗವಹಿಸುವುದರಲ್ಲಿ ಅಸಮರ್ಥರು ಮುಂದಾಗಿದ್ರು ಆದರೆ ಸಮರ್ಥರು ತಮಗೆ ಸಿಕ್ಕ ಜವಾಬ್ದಾರಿ ನಿಭಾಯಿಸದೆ ಸೋತು ಶಿಕ್ಷೆಯಾಗಿ ಒಬ್ಬರನ್ನ ಅಸಮರ್ಥರ ಗುಂಪಿಗೆ ಕಳುಹಿಸಲಾಗಿದೆ ಹೀಗಾಗಿ ಉತ್ತಮ ಪ್ರದರ್ಶನ ಪಟ್ಟ ಅಸಮರ್ಥರಿಗೆ ಸಿಕ್ಕರೆ ಕಳಪೆ ಪಟ್ಟ ಸಮರ್ಥರಿಗೆ ಲಭಿಸಿದೆ ಮೊದಲ ವಾರ ಇಡೀ ಮನೆಗೆ ಅಡುಗೆ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ದ ತನಿಷಾ ಕುಪ್ಪಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದ ಮೊದಲನೇ ವಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಮೆಡಲ್ ಅನ್ನ ಪಡೆದುಕೊಂಡಿದ್ದಾರೆ ಇನ್ನು ಅತಿ ಹೆಚ್ಚು ಮತ ಪಡೆದು ಕಳಪೆ ಪಟ್ಟವನ್ನ ಭಾಗ್ಯಶ್ರೀ ಪಡೆದುಕೊಂಡಿದ್ದು ಜೈಲಿಗೂ ಕೂಡ ಹೋಗಿದ್ದಾರೆ ಈ ವರ್ಷ ಕ್ರಿಸ್ಮಸ್ ಸಂಭ್ರಮದಲ್ಲಿ ಪ್ರಭಾಸ್ ಸಲಾರ್ ಹಾಗೂ ಶಾರುಖ್ ಖಾನ್ ಡಂಕಿ ಸಿನಿಮಾಗಳ ರಿಲೀಸ್ ಡೇಟ್ ಘೋಷಿಸಲಾಗಿದೆ ಎರಡೂ ಕೂಡ ದೊಡ್ಡ ಸಿನಿಮಾಗಳೇ ಆಗಿರುವುದರಿಂದ ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಕ್ಲಾಶ್ ಏರ್ಪಡುವ ಸಾಧ್ಯತೆ ಇದೆ ಡಿಸೆಂಬರ್ 22ಕ್ಕೆ ಎರಡು ಸಿನಿಮಾ ರಿಲೀಸ್ ಮಾಡುವುದಾಗಿ ಚಿತ್ರತಂಡಗಳು ಘೋಷಿಸಿವೆ ಈ ವರ್ಷ ಸೆಪ್ಟೆಂಬರ್ 28ಕ್ಕೆ ರಿಲೀಸ್ ಆಗಬೇಕಿದ್ದ ಸಲಾರ್ ಸಿನಿಮಾ ಡಿಸೆಂಬರ್ 22ಕ್ಕೆ ಪೋಸ್ಟ್ಪೋನ್ ಆಗಿದೆ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿದೆ ಕಳೆದ ವರ್ಷ ಬರಬೇಕಿದ್ದ ಸಲಾರ್ ಈ ವರ್ಷಕ್ಕೆ ಪೋಸ್ಟ್ಪೋನ್ ಆಗಿತ್ತು ಆದರೆ ಗ್ರಾಫಿಕ್ಸ್ ವರ್ಕ್ ಚೆನ್ನಾಗಿ ಆಗಲ್ಲ ಎಂದು ಮತ್ತೆ 3 ತಿಂಗಳ ಸಿನಿಮಾ ರಿಲೀಸ್ ಮುಂದೂಡಲಾಯಿತು
ಆದರೆ ಬಹಳ ಹಿಂದೆಯೇ ಡಿಸೆಂಬರ್ 22 ಕ್ಕೆ ಡಂಕಿ ಸಿನಿಮಾ ರಿಲೀಸ್ ಘೋಷಿಸಿದ ಶಾರುಖ್ ಖಾನ್ ಗೆ ಶಾಕ್ ಆಗಿದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಸಿನಿಮಾ ಭಾರಿ ಐಪ್ ಕ್ರಿಯೇಟ್ ಮಾಡಿದೆ. ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಈ ಚಿತ್ರವನ್ನ ಎರಡು ಭಾಗಗಳಾಗಿ ತೆರೆಗೆ ತರಲಾಗುತ್ತದೆ. ಕೆಜಿಎಫ್ ಸರಣಿಗೆ ಕೆಲಸ ಮಾಡಿದ ಬಹುತೇಕ ತಂಡ ಈ ಚಿತ್ರದ ಜವಾಬ್ದಾರಿಯನ್ನ ಹೊಯಿಸಿಕೊಂಡಿದೆ. ಬರೀ ಪೋಸ್ಟರ್ ಹಾಗೂ ಟೀಸರ್ ನಿಂದಲೇ ಸಿನಿಮಾ ಭಾರಿ ನಿರೀಕ್ಷೆಯನ್ನ ಹುಟ್ಟಾಕಿದೆ. ಹಾಗಾಗಿ ಡಂಕಿ ಹಾಗೂ ಸಲಾರ್ ಸಿನಿಮಾಗಳು ಒಟ್ಟಿಗೆ ಬಂದ್ರೆ ಯಾವುದಾದರೂ ಒಂದು ಚಿತ್ರಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.